ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮ್ಲಾ ನಾಗ್. ವಾರ್ತೆಗಳ ವಿವರ. ಹೇಮಾವತಿ ನಾಲಾ ಕಾಮಗಾರಿ ಆರಂಭಿಸಲು ಒತ್ತಾಯಿಸಿ ಸಂಘಟನೆಗಳು ಕರೆ ನೀಡಿದ್ದ ಚಿಕ್ಕನಾಯಕನಹಳ್ಳಿ ಬಂದ್ ಯಶಸ್ವಿಯಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನ 26 ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವ ಕಾಮಗಾರಿಯನ್ನ ಕೂಡಲೇ ಆರಂಭಿಸುವಂತೆ ಒತ್ತಾಯಿಸಿ ಕರೆ ನೀಡಲಾಗಿದ್ದ ತಾಲೂಕು ಬಂದ್ ಯಶಸ್ವಿಯಾಗಿದೆ. ತಾಲೂಕು ಕುಡಿಯುವ ನೀರಿನ ಶಾಶ್ವತ ನೀರಾವರಿ ಹೋರಾಟ ಸಮಿತಿ, ವಿವಿಧ ಸಂಘ ಸಂಸ್ಥೆಗಳು, ಕರವೇ, ದಲಿತ ಸಂಘಟನೆಗಳು ಒಟ್ಟಾಗಿ ಕರೆ ನೀಡಿದ ಬಂದ್ ಸಂಪೂರ್ಣ ಆಗಿದೆ. ಬಂದ್ ಅಂಗವಾಗಿ ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟ್ಟುಗಳು, ಬ್ಯಾಂಕ್ಗಳು ಮುಚ್ಚುವ ಮೂಲಕ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿತು. ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿದ ಸಂದರ್ಭದಲ್ಲಿ ಸರ್ಕಾರಿ ಬಸ್ಗಳನ್ನು ತಡೆದಾಗ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಆಟೋ ಚಾಲಕರು ಬಂದ್ಗೆ ಬೆಂಬಲ ಸೂಚಿಸಿದ ಪರಿಣಾಮವಾಗಿ ಸಾರ್ವಜನಿಕರು ಪರದಾಡಿದ್ರು. ಈ ಸಂದರ್ಭದಲ್ಲಿ ಕುಪ್ಪೂರು ಗದಿಗೆಮಠದ ಡಾ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಈಗಾಗಲೇ ಹೇಮಾವತಿ ನಾಲಾ ಕಾಮಗಾರಿಗೆ ಹಣ ಬಿಡುಗಡೆಯಾಗಿದ್ದು ನಾಲಾ ಕಾಮಗಾರಿ ಕುಂಟು ತಾಸಾಗಿತ್ತು. ಇದರಿಂದ ಸಾವಿರಾರು ಅಡಿಕೆ ತೆಂಗಿನ ಮರಗಳು ಹಾಳಾಗಿದೆ ಎಂದರು. ಹೇಮಾವತಿ ನಾಲಾ ಕಾಮಗಾರಿಗಾಗಿ ವಶಪಡಿಸಿಕೊಂಡ ಭೂಮಿ ಮಾಲೀಕರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಹೇಮಾವತಿ ನಾಲೆಯಿಂದ ನೀರನ್ನ ಹರಿಸುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಎಂದು ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ರಾಜಕೀಯ ಬಂದಿಲ್ಲ, ಅದು ಮಾಡಿ ನಾನೇನು ಬಸ್ ಪಾಸ್ ದೂರ ಆಗಬೇಕಾಗಿಲ್ಲ ಚಿಕ್ಕನಾಯಕನಹಳ್ಳಿಗೆ. ಆದ್ರೆ ಯಾರು ಲ್ಯಾಂಡ್ ಅನ್ನ ಸೈಟ್ ಅನ್ನ ಕ್ಲಿಯರ್ ಮಾಡದೆ ಪಿಡಬ್ಲ್ಯೂಡಿ ಕಾಂಟ್ರಾಕ್ಟ್ ಇರಿಗೇಷನ್ ಕಾಂಟ್ರಾಕ್ಟ್ ಮಾಡಿಸಿದ್ ಕೇಳಿಲ್ಲ. ಕಮಿಷನ್ ನಾಸಿಗೆ ಸೀದಾ ತಗೊಂಡ್ಬಂದ್ ಮೆಷಿನರಿ ನಿಲ್ಸ್ ತೋಡಿದ್ರು ಬಿಟ್ರೆ ಒಂದೇ ಒಂದು ಜಮೀನ್ದ ಹೊತ್ತು ಅವ್ರ ಹತ್ರ ಸ್ವಾಧೀನ ಪ್ರಕ್ರಿಯೆ ಮಾಡಿ ಸೈಟ್ ಅನ್ನ ಗವರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿದ ರೆಕಾರ್ಡ್ ಇರಲಿಲ್ಲ. ಯಾವಾಗ ಇವ್ರ ಹಿಂಗೆಲ್ಲ ಆಡ್ಸಕ್ ಶುರು ಮಾಡಿದ್ರು, 5,000 ಐದೈದು ಎಕರೆ, 2.5 ಎಕರೆ, 3 ಎಕರೆ. ಶಿವರಾಜ್ ಮಾತಾಡ್ತಾರೆ, ಅವರ ದೊಡ್ಡಪ್ಪನ ಮಗನ್ಗೆ 50 ಲಕ್ಷ ತಿಂದ್ರೆ ದುಡ್ಡು ಬರ್ಬೇಕಾಗತ್ರಿ, ನಾನ್ ಕೊಡಕಾಗತ್ತ ಒಪ್ಸಿ? ನಮ್ ಶಂಕರಣ್ಣ ಅವ್ರಿಗೆ 19 ಲಕ್ಷ ರೂಪಾಯಿ ದುಡ್ಡು ಬರ್ಬೇಕಾಗತ್ತೆ, ನಾನ್ ಕೊಡಕಾಗತ್ತಾ? ಎಲ್ಲರೂ ಒಂದು ಅವಾರ್ಡ್ ಕೊಡ್ರಿ, ನೀವು ದುಡ್ಡು ಕೊಡಬೇಡಿ, ನಾಳೆ ಕೋರ್ಟ್ಗಾಕ್ ನಾವು ದುಡ್ಡು ತಗೋತೀವಿ ಅಂದ್ರೆ ಇವತ್ತವರೆಗೂ ಅವಾರ್ಡ್ ಕೈ ಕೊಡ್ತಾ ಇಲ್ಲ ನಮ್ಗವರು. ಹೋಗ್ಲಿ ಒಂದು ಪಾಸ್ ಮಾಡಪ್ಪ, ನಿನ್ಗೆ ಇಷ್ಟು ದುಡ್ಡು ಬರ್ಬೇಕಂತೇಳಿ ಕೈ ಕೊಟ್ಟು ನಾಳೆ ಮಾಡ್ಕೊಂಡು ಹೋಗು ಒಂದು ಅವಾರ್ಡ್ ಕೂಡ ಮಾಡ್ಲಿಲ್ಲ ಅವರು ಅವಾರ್ಡ್. ತಂಬಡಿಹಳ್ಳಿಯ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿ, ಗೋಡಿಕೆರೆಯ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ, ಕರವೇ ಗುರುಮೂರ್ತಿ, ಬೇವಿನಹಳ್ಳಿಯ ಚನ್ನಬಸವಯ್ಯ, ಸಿಡಿ ಸುರೇಶ್, ಸಿಹೆಚ್ ಚಿದಾನಂದ್, ರೈತ ಸಂಘದ ಕೆಂಕೆರೆ ಸತೀಶ್ ಮತ್ತಿತರರು ಪ್ರಮುಖರು ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ಶೆಟ್ಟಿಕೆರೆ ಹಾಗೂ ಹುಳಿಯಾರು ಬಂದ್ ಆಗಿತ್ತು. ಹೇಮಾವತಿ ನೀರಿಗಾಗಿ ಸಂಘಟನೆಗಳು ಕರೆ ನೀಡಿದ್ದ ಹುಳಿಯಾರು ಬಂದ್ ಯಶಸ್ವಿಯಾಯಿತು. ಅಂಗಡಿ ಮುಂಗಟ್ಟು ಮುಚ್ಚಿ ವರ್ತಕರು ಬಂದ್ಗೆ ಬೆಂಬಲ ನೀಡಿದರು. ಹುಳಿಯಾರು ಹೋಬಳಿಯ ಬೋರಿನಕಣಿವೆ ಜಲಾಶಯಕ್ಕೆ ಹೇಮಾವತಿ ನದಿ ನೀರು ಹರಿಸಿ ಈ ಭಾಗದ ನೀರಿನ ಬವಣೆ ನೀಗಿಸುವಂತೆ ರೈತ ಸಂಘ ಕರೆ ನೀಡಿದ್ದ ಹುಳಿಯಾರು ಬಂದ್ ಸೋಮವಾರ ಸಂಪೂರ್ಣ ಯಶಸ್ವಿಯಾಯಿತು. ಅಂಗಡಿ ಮುಂಗಟ್ಟು ಹೋಟೆಲ್ಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮುಖಾಂತರ ವ್ಯಾಪಾರಸ್ಥರು ನಾಗರಿಕರು ಹೋರಾಟಕ್ಕೆ ಕೈಜೋಡಿಸಿದರು. ಪತ್ರಕರ್ತರ ಸಂಘ, ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್ ಮಾಲೀಕರು, ಕಾರ್ಮಿಕರು, ಕನ್ನಡಪರ ಸಂಘಟನೆಗಳು, ಕನಕ ಯುವ ವೇದಿಕೆ, ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಸಾಥ್ ನೀಡಿದ್ದರಿಂದ ಯಾವುದೇ ವ್ಯಾಪಾರ ವ್ಯವಹಾರ ಜರುಗದೆ ಪಟ್ಟಣದ ವ್ಯವಹಾರ ಬಹುತೇಕ ಸ್ಥಗಿತಗೊಂಡಿತ್ತು. ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಮೆಡಿಕಲ್ ಸ್ಟೋರ್, ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಎಂದಿನಂತೆ ಕಾರ್ಯನಿರ್ವಹಿಸಿದ್ದು ಬಿಟ್ಟರೆ ಖಾಸಗಿ ಬಸ್ಗಳು, ಲಾರಿ, ಆಟೋಗಳು, ಟೂರಿಸ್ಟ್ ಟ್ಯಾಕ್ಸಿಗಳು ರಸ್ತೆಗಿಳಿಯಲಿಲ್ಲ. ಈ ವೇಳೆ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಂಕೆರೆ ಸತೀಶ್ ಮಾತನಾಡಿ, ಹುಳಿಯಾರು ಹೋಬಳಿಯ ಬೋರಿನಕಣಿವೆ ಜಲಾಶಯಕ್ಕೆ ಹೇಮಾವತಿ ನೀರು ಹರಿಸುವವರಿಗೆ ಮುಂದಿನ ಚುನಾವಣೆಯಲ್ಲಿ ಮತ ಹಾಕಲಾಗುವುದು ಎಂದು ರಾಜಕಾರಣಿಗಳಿಗೆ ಚುನಾವಣಾ ಆಫರ್ ನೀಡಿದರು. ತಾಲೂಕಿನಲ್ಲಿ 3 ಮಂದಿ ಮಾಜಿ ಹಾಗೂ 1 ಹಾಲಿ ಶಾಸಕರಿದ್ದಾರೆ. ಆದರೂ ಕನಿಷ್ಠ ಮೂಲ ಸೌಕರ್ಯಕ್ಕೂ ಜನ ಬೀದಿಗಿಳಿಯಬೇಕಾಗಿದೆ. ಇದು ಈ ಭಾಗದ ರಾಜಕಾರಣಿಗಳ ನಿಷ್ಕ್ರಿಯತೆ ಸೂಚಿಸುತ್ತಿದೆ. ಈ 4 ಮಂದಿ ಒಟ್ಟಾಗಿ ನುಗ್ಗಿದ್ರೆ ಇಡೀ ತಾಲೂಕನ್ನ ನೀರಾವರಿ ತಾಲೂಕು ಮಾಡಬಹುದಾಗಿದೆ. ಆದರೆ 4 ಮಂದಿ 4 ದಿಕ್ಕಾಗಿರುವುದರಿಂದ ಸಮಸ್ಯೆ ಸೃಷ್ಟಿಯಾಗುತ್ತಿವೆ. ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಜಾತಿ ಮಾಡಿ ನಂತರದ ದಿನಗಳಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ತಾಲೂಕಿನ ಜನ ಹಿತಕಾಯಬೇಕು ಎಂದು ಆಗ್ರಹಿಸಿದರು.
ದಿವಸವಾಗಿ ಸಿರಾ, ತಿಪಟೂರು, ತುರ್ಬೇಕೆರೆ ಅಲ್ಲೆಲ್ಲ ಸಹ ನೀರು ಕೊಟ್ಟಿದ್ದಾರೆ. ನಮ್ಮ ತಾಲೂಕಿಗೆ ಏನ್ ಪಾಪ ಮಾಡಿತ್ತು ಅಂತ ಕೇಳುವಂತ ಪ್ರಶ್ನೆ ಸರ್ಕಾರಕ್ಕೆ ನಾವು ಕಡೆಯದಾಗ ಹೇಳ್ತಾ ಇದೀವಿ. ಇನ್ 15 ದಿವಸದೊಳಗೆ ಗಡುವು ಕೊಡ್ತೀವಿ. ನೀವೇನಾದ್ರು ನೀರು ಕೊಡ್ಲಿಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ, ಬೆಂಗಳೂರು ಗಾಂಧಿ ಭವನದ ಮುಂದೆ, ಇಲ್ಲ ವಿಧಾನಸೌಧದ ಮುಂದೆ ಆಗಿರ್ಬೋದು, ಅಮಾಯಣ ಉಪವಾಸ ಸತ್ಯಾಗ್ರಹ ಕುಂದಗಣ್ಣಲ್ಲೂ ಸಹ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಂಕೆರೆ ನವೀನ್ ಮಾತನಾಡಿ, ಪ್ರಸ್ತುತ ಹೇಮೆ ಕಾಮಗಾರಿ ಸ್ಥಗಿತಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಗೆ ರೈತರ ಅಡ್ಡಿ ಕಾರಣ ಎನ್ನುತ್ತಿದ್ದಾರೆ. ಆದರೆ ತಾಲೂಕಿನ ರೈತರಲ್ಲಿ ನೀರಾವರಿ ವಿಚಾರವಾಗಿ ಧಾರಾಳತೆ ಇದ್ದು ಅವರ ಮನವೊಲಿಸುವ ಪ್ರಯತ್ನವಾಗಬೇಕಿದೆ. ಈಗ ಹೇಮೆಗಾಗಿ ಬೀದಿಗಿಳಿದಿರುವ ಇಷ್ಟೂ ಮಂದಿಯು ಭೂಮಿ ನೀಡಿದ ರೈತರ ಮನೆಗೆ ತೆರಳಿ ಅವರ ಮನವೊಲಿಸುವ ಪ್ರಯತ್ನ ಮಾಡಬೇಕಿದೆ. ಹಾಗಾಗಿ ಹೇಮೆಯ ಮುಂದಿನ ಹೋರಾಟ ಭೂಮಿ ಕೊಡಿ ನಮ್ಮ ಜೀವ ಉಳಿಸಿ ಶೀರ್ಷಿಕೆಯಡಿ ರೈತರ ಕಾಲಿಡಿಯುವ ಹಂತಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಸಲಹೆ ನೀಡಿದರು. ಇಲ್ಲಿ ರಾಜಕೀಯ ಪ್ರತಿಷ್ಠೆನ ಬಿಟ್ಟುಬಿಟ್ಟು ಸಮಾಜದ ಒಳಿತಿಗಾಗಿ, ಜನದ ಒಳಿತಿಗಾಗಿ ಏನ್ ಬೇಕೋ ಅದನ್ನು ಮಾಡಬೇಕಾಗಿರುವಂತ ರಾಜಕೀಯ ಮುತ್ಸದಿತನ ಪ್ರತಿಯೊಬ್ಬ ನಾಯಕರು ಇಲ್ಲಿ ಬಂದಿರೋ ತೋರಿಸಬೇಕಾಗುತ್ತೆ. ಬಟ್ ನನಗೆ ಅನಿಸ್ತಿರೋದು ಏನಂದ್ರೆ, ಇಲ್ಲಿ ಅನೇಕ ಪಕ್ಷಗಳ ಜನನಾಯಕರು ಇವರು ಜನಪ್ರತಿನಿಧಿಗಳಾಗಿ ಆರಿಸಿ ಬಂದಾಗ ನಡೀತಾನೆ ಇದೆ ಹೋರಾಟ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಸಹಕಾರ ಎಲ್ಲಿದೆ ಅಂದ್ರೆ ಪರಿಪೂರ್ಣವಾಗಿ ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಈ ಕೆಲಸ ಪರಿಪೂರ್ಣವಾಗಿಲ್ಲ. ತಾಲೂಕು ಪಂಚಾಯಿತಿ ಸದಸ್ಯ ಏಜೆಂಟ್ ಕುಮಾರ್, ಕರವೆ ಅಧ್ಯಕ್ಷ ಕೋಳಿ ಶ್ರೀನಿವಾಸ್, ರೈತ ಸಂಘದ ತಮ್ಮಡಿಹಳ್ಳಿ ಮಲ್ಲಿಕಾರ್ಜುನ್, ಜಂಭಿಯಾ ಮಸೀದಿ ಮುತುವಲ್ಲಿ ಸೈಜಬಿ ಉಲ್ಲಾ, ಅರಸು ಬ್ಯಾಂಕ್ ಅಧ್ಯಕ್ಷ ಬಡಗಿ ರಾಮಣ್ಣ ಇತರರು ಇದ್ದರು. ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಟಿಪ್ಪು ಸಂಶೋಧನಾ ಕೇಂದ್ರ ಸ್ಥಾಪಿಸುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಹೇಳಿದರು. ಟಿಪ್ಪು ದೇಶದ್ರೋಹಿಯಲ್ಲ, ಟಿಪ್ಪು ಜಯಂತಿ ವಿರೋಧಿಸುವುದು ಸರಿಯಲ್ಲ. ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ, ನಾಡಿಗಾಗಿ ಅನೇಕ ತ್ಯಾಗ ಮಾಡಿದ್ದ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಹೇಳಿದರು. ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಈ ದೇಶದಲ್ಲಿ ಕಂಡಂತ ಒಬ್ಬ ಅತ್ಯಂತ ಶ್ರೇಷ್ಠವಾದಂತ ವ್ಯಕ್ತಿ ಅನ್ನೋದನ್ನ ನಾವು ಯಾರೂ ಕೂಡ ಮರೆಯಬಾರದು. ಕೊರಟಗೆರೆಯಲ್ಲಿ ಟಿಪ್ಪು ಅಭಿಮಾನಿಗಳು ಏರ್ಪಡಿಸಿದ್ದ ಟಿಪ್ಪು ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದರು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಟಿಪ್ಪು ಕುರಿತು ಪ್ರಾಧಿಕಾರ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡುವುದಾಗಿ ಭರವಸೆ ನೀಡಿದ ಡಾ ಪರಮೇಶ್ವರ್, ಎಲ್ಲ ಜಾತಿ ಧರ್ಮಗಳ ಸಮನ್ವಯತೆ ಭಾರತದಲ್ಲಿ ಪರಸ್ಪರ ಭಾವೈಕ್ಯತೆಯಲ್ಲಿ ಮಾಡುತ್ತಿದ್ದಾರೆ. ಧರ್ಮ ಜಾತಿ ಒಡೆಯುವ ಕೆಲಸಗಳಾಗಬಾರದು ಎಂದು ಹೇಳಿದರು. ಸಂಸದ ಮುದನ್ಮೇಗೌಡರು ಮಾತನಾಡಿ, ಕನ್ನಡ ಅತ್ಯಂತ ಸರಳ ಭಾಷೆಯಾಗಿದ್ದು ಎಲ್ಲರೂ ಕನ್ನಡ ಭಾಷೆ ಬಳಸಿ ಬೆಳೆಸಬೇಕು ಎಂದರು. ಮತ್ತೆ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ಬಹಳ ಸರಳವಾದಂತ ಮತ್ತೆ ಸುಲಲಿತವಾದಂತ ಭಾಷೆ ಅಂತ ಹೇಳ್ತಾರೆ. ಹಾಗಾಗಿ ಕನ್ನಡ ಭಾಷೆಯಲ್ಲಿ ನೀವು ಎಷ್ಟೇ ಜೋರಾಗಿ ಮಾತಾಡಿದ್ರು ಕೂಡ ಅದು ಯಾವ ರೀತಿಯಲ್ಲೂ ಕೂಡ ಪರಿಣಾಮ ಆಗೋದಿಲ್ಲ. ಆದರೆ ನಾವು ಪಕ್ಕದ ಕೆಲವು ರಾಜ್ಯಗಳಲ್ಲಿ, ಉದಾಹರಣೆಗೆ ತಮಿಳಿನಲ್ಲಿ, ನೀವು ಸುಮ್ಮನೆ ಪರ್ಸನಲ್ ಆಗಿ ಮಾತಾಡಿದ್ರು ಏನೋ ಜಗಳ ಕಾಯ್ತಾವ್ರೆ ಅಂತ ಕಾಣಿಸ್ತದೆ ಆ ಭಾಷೆ. ಹಾಗಾಗಿ ನಾವು ತಮಿಳಿಗೂ ನಾವು ಕನ್ನಡಕ್ಕೂ ಉದಾಹರಣೆ ಮಾಡಿದಾಗ ಕನ್ನಡ ಅತ್ಯಂತ ಸರಳವಾದಂತಹ ಸುಲಲಿತವಾದಂತಹ ಭಾಷೆ. ಕನ್ನಡ ಭಾಷೆಗಾಗಿ ದುಡಿದವರು ಸೇವೆ ಶ್ಲಾಘಿಸಬೇಕು ಎಂದರು. ಕೆಪಿಸಿಸಿ ಉಸ್ತುವಾರಿ ವಿನಯ್ ಪಾಟೀಲ್, ಬೊಮ್ಮನಹಳ್ಳಿ ಬಾಬು, ಮುಖಂಡರಾದ ಎಡಿ ಬಲರಾಮಯ್ಯ, ಮುಕ್ತಿಯಾರ್, ಕೆವಿ ಮಂಜುನಾಥ್, ಮೈಲಾರಪ್ಪ ಮೊದಲಾದವರು ಭಾಗವಹಿಸಿದರು. ಪಾವಗಡದಲ್ಲಿ ಕರವೆ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಗಡಿನಾಡ ಉತ್ಸವ ನಡೆಯಿತು. ಪಾವಗಡದಲ್ಲಿ ಪ್ರಾವಿನ್ಸ್ ಟಿ ಬಣ್ಣದ ಕನ್ನಡ ರಕ್ಷಣಾ ವೇದಿಕೆ ಶಾಖೆ ಗಡಿನಾಡ ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮ ಏರ್ಪಾಟಾಗಿತ್ತು. ರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ಜಪಾನಂದಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದರು. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ, ಗಡಿ ಪ್ರದೇಶವಾದ ಪಾವಗಡ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ನೀರಿನ ಹೋರಾಟಕ್ಕೆ ಕರವೇ ಬೆಂಬಲ ನೀಡುತ್ತಾರೆ. ತಾಲೂಕಿನ ಜ್ವಾಲಂತ ಸಮಸ್ಯೆ ಪರಿಹಾರಕ್ಕೆ ವೇದಿಕೆ ಮುಂಚೂಣಿಯಲ್ಲಿ ನಿಲ್ಲುತ್ತದೆ ಎಂದರು. ಬಂಧುಗಳೇ, ಕರ್ನಾಟಕದಲ್ಲಿ 1-10 ತರಗತಿ ಈ ಪ್ರೌಢ ಶಿಕ್ಷಣ ಏನಿದೆ ಆ ವಿದ್ಯಾಭ್ಯಾಸವನ್ನು ಕಡ್ಡಾಯಗೊಳಿಸಬೇಕು. ಕನ್ನಡದಲ್ಲೇ ಮಾಡಿದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸರ್ಕಾರಿಯಲ್ಲಿ ಕೆಲಸ ಕೊಡಬೇಕು ಬಂಧುಗಳೇ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಕೆ ಆಗ್ತದೆ ಬಂಧುಗಳೇ. ಇವತ್ತು ನಮ್ಮ ಮಕ್ಕಳು ಕೂಡ ಬುಧವಾರ ಸೋಮವಾರ ಅಂದ್ರೆ ಗೊತ್ತಾಗೋದಿಲ್ಲ ಅವರಿಗೆ, ಅವರು ಇಂಗ್ಲಿಷಲ್ಲೇ ಇರಬೇಕು ಬಂಧುಗಳೇ. ಇವತ್ತು ನಮ್ಮ ಮಕ್ಕಳು ಕೂಡ ಇವತ್ತು ಕನ್ನಡ ಮರಿತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ನಾನು ಪ್ರವೀಣ್ ಶೆಟ್ಟಿ ಅವರು ಈ ಕಾರ್ಯಕ್ರಮ ಅದಕ್ಕಾಗಿ ಅವ್ರಿಗೆ ಮನವಿ ಮಾಡಬೇಕಂತ ಕಾರ್ಯ ಬಂಧುಗಳೇ. ನಾನು ಬೇರೆ ಕಡೆ 2 ಕಾರ್ಯಕ್ರಮ ಇತ್ತು,
ಅವ್ರ ಕಾಯ್ದೆ ನಾನು 6 ಗಂಟೆಗೆ ಬಂದೆ, ಆದ್ರೆ ನಮಗೆ ಅವ್ರಿಗಾಗಿ ಕಾಯ್ದೆ ಬಂದಿದ್ದಾರೆ, ಅವ್ರ ಒಂದ್ ಸ್ವಲ್ಪ ಮನವಿ ಮಾಡಬೇಕು ಅಂತ ನಾನು ಕೇಳಕಂತ ನಾನು ಈ ಪುಟ್ಟ ಭಾಷಣ ಬಿಡ್ತಾ ಇದ್ದೀನಿ. ಸಮಾಜ ಸೇವಕ ಮುದ್ದೂರಯ್ಯ ಮಾತನಾಡಿ, 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕು, ಆಗ ಕನ್ನಡ ಭಾಷೆಯು ಬೆಳವಣಿಗೆಯಾಗುತ್ತದೆ ಎಂದರು. ಸಾಧ್ಯ, ನೀರ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ? 50,000 ಜನ ಈ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿದಾರಂದ್ರೆ ಇಲ್ಲಿನ ಬರ ಪರಿಸ್ಥಿತಿ ಯಾವ ರೀತಿ ಮುಟ್ಟಿದೆ ಅನ್ನುವಂಥದ್ದು ನಮ್ಗೆ ನೋವಾಗುತ್ತೆ. ನಾನು ರೈತನ ಮಗನೇ, ರೈತನ ಬದುಕು ಹೇಗಿದೆ ಅಂದ್ರೆ ಇವತ್ತು ದಿನನಿತ್ಯ ನೇಣಾಕೊಂತ ಇದ್ದಾನೆ ರೈತ. ನಾವೆಲ್ಲ ಹಳ್ಳಿಯಲ್ಲಿ ಇರ್ಬೇಕಾದ್ರೆ, ಶಾಲೆಗೆ ಹೋಗ್ಬೇಕಾದ್ರೆ ನಾವು ಹಸು, ಮತ್ತೆ ರೈತರು ಅಂದ್ರೆ ಹಸು ಇರ್ತಾವೆ ಮನೆಗಳಲ್ಲಿ, ಅವುಗಳಿಗೆ ಅಗತ್ಯ ಹುಲ್ಲುಗಳನ್ನ ತಂದು ಹಾಕ್ಬೇಕು, ಸೊಪ್ಪುಗಳನ್ನ ತಂದು ಹಾಕ್ಬೇಕು, ಅವಕ್ಕೆ ಮೇವುಗಳನ್ನ ಹಾಕಿದ್ರೆ ಮಾತ್ರ ಒಂದು 2-3 ಲೀಟರ್ ಹಾಲು ಕರೆದ್ರೆ ಅದು ಡೈರಿ ಕೊಟ್ರೆ ಒಂದು ವಾರ ಆದ್ಮೇಲೆ ಪೇಮೆಂಟ್ ಬರ್ತಾ ಇತ್ತು. ಅದನ್ನ ನಂಬಿಕೊಂಡು ಬದುಕನ್ನ ಸಾಗಿಸ್ತಾ ಇತ್ತು ಅಂತಾರೆ ರೈತಾಪಿ ಕುಟುಂಬ. ಆದ್ರೆ ಇವತ್ತು ನೀರೇ ಕೊಟ್ಟಿಲ್ಲ ಅಂದ್ರೆ ಅವ್ನ ರೈತ ಯಾವ ಬೆಳೆ ಬೆಳೆಯಕ್ಕೆ ಸಾಧ್ಯ? ರೈತ ಹೇಗ್ ಬದುಕಲಿಕ್ಕೆ ಸಾಧ್ಯ? ಇಂತ ಹಿಂದುಳಿದ ಸ್ವಾಮಿ ವಿವೇಕಾನಂದದ ಶಿಕ್ಷಣ ಸಂಸ್ಥೆ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟರಾಮಯ್ಯ, ಪುರಸಭೆ ಅಧ್ಯಕ್ಷೆ ಸುಮಾ ಅನಿಲ್, ಕರವೇ ಮುಖಂಡ ಅಬಿಗೆರೆ ವಿನೋದ್, ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಗೌರವಾಧ್ಯಕ್ಷ ಪಿ ಅಮೀರ್, ಉಪಾಧ್ಯಕ್ಷ ಗೋಲ್ಡನ್ ಮಂಜು, ಕಾರ್ಯದರ್ಶಿ ಮಣಿ ಮುಂತಾದವರು ಭಾಗವಹಿಸಿದ್ರು. ಶಿಡ್ಲಘಟ್ಟದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ಮಾನವ ಹಕ್ಕುಗಳು ದಮನವಾಗದಂತೆ ನೋಡಿಕೊಳ್ಳುವ ಮೂಲಕ ಮಾನವ ಹಕ್ಕುಗಳ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಡಿಆರ್ ಮಂಜುನಾಥ್ ಹೇಳಿದರು. ಶಿಡ್ಲಘಟ್ಟದ ನ್ಯಾಯಾಲಯದ ಸಂಕೀರ್ಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಲು ಅವಕಾಶ ಕಲ್ಪಿಸಬೇಕು, ಆತನ ಗೌರವ ಪ್ರತಿಷ್ಠೆಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು. ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ನ್ಯಾಯಾಲಯ, ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ. ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳನ್ನು ಕಲ್ಪಿಸುವ ಉದ್ದೇಶದಿಂದ 1948ರಿಂದ ಮಾನವ ಹಕ್ಕುಗಳ ದಿನವನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. ಮೂಲ ಸೌಕರ್ಯ ಕಲ್ಪಿಸುವುದು, ಸ್ವಾತಂತ್ರ್ಯ ನೀಡುವುದು ಹಾಗೂ ವ್ಯಕ್ತಿಯ ಬದುಕನ್ನು ಸುಂದರಗೊಳಿಸುವುದು ಮಾನವ ಹಕ್ಕುಗಳ ರಕ್ಷಣೆಯಾಗಿದೆ. ಹೆಣ್ಣು ಮಕ್ಕಳಿಗೂ ಸಮಾನವಾದ ಅವಕಾಶಗಳನ್ನು ನೀಡಬೇಕು ಎಂದರು. ಸಿವಿಲ್ ನ್ಯಾಯಾಧೀಶ ಎನ್ಎ ಶ್ರೀಕಂಠ ಮಾತನಾಡಿ, ಯಾವುದೇ ವ್ಯಕ್ತಿಯನ್ನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ದಸ್ತಗಿರಿ ಮಾಡಬೇಕಾದಾಗ ಯಾವ ಉದ್ದೇಶದಿಂದ ಮಾಡಲಾಗುತ್ತಿದೆ ಎನ್ನುವ ಕುರಿತು ಮಾಹಿತಿ ನೀಡಬೇಕು, ಅವರ ಕುಟುಂಬದವರಿಗೂ ಮಾಹಿತಿ ನೀಡಬೇಕು. ಒಂದು ವೇಳೆ ಮಾಹಿತಿ ನೀಡದೆ ದಸ್ತಗಿರಿ ಮಾಡಿದರೆ ಪ್ರಶ್ನೆ ಮಾಡುವ ಹಕ್ಕು ನಾಗರಿಕರಿಗಿದೆ ಎಂದರು. ಬೆಂಗಳೂರಿನಲ್ಲಿ ಪ್ರತಿದಿನ 3 ಜನ ಸಾಯ್ತಾರೆ ಆಕ್ಸಿಡೆಂಟ್, 3 ಜನ ಸಾಯ್ತಾರೆ. ಯಾರೇ ಇರ್ಬೋದು, ನಾನೇ ಇರ್ಬೋದು, ನೀವೇ ಯಾರಾದರೂ ಆಗಿರ್ಬೋದು, ಈ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇರ್ತವೆ. ಸೊ ನಾವು ಇದ್ದಷ್ಟು ದಿನ ಬೆಳಗಿಂದ ಸಂಜೆವರೆಗೆ ಎಷ್ಟು ಕೆಲಸ ಆಗುತ್ತೆ ನಾವು ಮಾಡಿಕೊಂಡು, ಕೆಲಸ ಮಾಡಿಕೊಂಡು ನಮ್ಮ ಅಕ್ಕಪಕ್ಕದವ್ರು ಕೂಡ ಅಷ್ಟೇ ಫ್ರೀಡಮ್ ಕೊಡೋಣ, ನಾವು ಬದುಕೋಣ, ನಮ್ಮ ಜೊತೆಲಿದ್ದವ್ರಿಗೆ ಅಷ್ಟೇ ಫ್ರೀಡಮ್ ಕೊಟ್ಟು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬೆಳೀಲಿ, ನಾವು ಇಲ್ಲ ಅಂದ್ರೂ ಕೂಡ ನಾಳೆ ಅವರೇ ಅವರನ್ನ ಸಾಕೊಳ್ಳೋ ಶಕ್ತಿನ ನಾವು ರೂಪಿಸಬೇಕು. ಮಾನವ ಹಕ್ಕುಗಳು ಯಾವಾಗ ಸಾರ್ಥಕ ಆಗುತ್ತೆ ಅಂದ್ರೆ, ಅವ್ರ ಹಕ್ಕುಗಳ ರಕ್ಷಣೆ ಯಾವಾಗ ಆಗುತ್ತೆ ಅಂದ್ರೆ, ನಾವು ಪ್ರತಿ ಮನೆಯಲ್ಲೂ ಅದನ್ನು ಮಾಡಿದಾಗ. ಇನ್ನು ನಂತರ ಸರ್ಕಾರಿ ಅಧಿಕಾರಿಗಳಿದ್ದೀವಿ, ನಾವಿದ್ದೀವಿ, ನಾವು ನಮ್ಮ ನಮ್ಮ ಕೆಲಸ ಏನಿದೆ ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಯಾರು ಸರಿಯಾಗಿ ಮಾಡೋದಿಲ್ಲ ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ನೀವು, ಹಕ್ಕು ನಿಮ್ಗಿದೆ ಅದನ್ನ ಬೆಳೆಸ್ಕೋಬೇಕು ನೀವು. ಉದಾಹರಣೆಗೆ ನಾವು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮೇಲಿನ ಅಧಿಕಾರಿಗೆ ಕಂಪ್ಲೇಂಟ್ ಕೊಡ್ಬೋದು, ಒಂದು ಲೆಟರ್ ಹಾಕ್ಬೋದು, ಇವ್ರು ಸರಿ ಕೆಲಸ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೂ ಒಂದು ಕಂಪ್ಲೇಂಟ್ ಕೊಡಲ್ಲ, ಮೇಲಿನ ಅಧಿಕಾರಿಗೆ ಒಂದು ಲೆಟರ್ ಹಾಕ್ಬೋದು, ಫೋನ್ ಮಾಡಿ ತಿಳಿಸ್ಬೋದು, ಅದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಗೌಡ ಮಾತನಾಡಿ, ಕಾನೂನಿನಡಿಯಲ್ಲಿ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ನಾಗರಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಭಾರತದ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಕೊಡುವುದಷ್ಟೇ ಅಲ್ಲದೆ ಮೂಲಭೂತ ಕರ್ತವ್ಯಗಳನ್ನು ವಿಧಿಸುತ್ತದೆ. ಸ್ವಸ್ಥ ಜೀವನಕ್ಕೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದಿರುವುದು ಅಷ್ಟೇ ಅಗತ್ಯವೋ, ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದಿರಬೇಕಾದದ್ದು ಅಷ್ಟೇ ಅಗತ್ಯ ಎಂದರು. ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಗೆ ಶಿಕ್ಷೆಯನ್ನು ವಿಧಿಸುವ ಯಾವುದೇ ಉಪಬಂಧನವನ್ನು ಸಂವಿಧಾನದಲ್ಲಿ ಸೇರಿಸಿಲ್ಲ. ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಉಲ್ಲಂಘಿಸದಂತೆ ತಡೆಯಬಹುದು. ಆದರೆ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದಿದ್ದರೆ ನ್ಯಾಯಾಲಯಕ್ಕೆ ಮೊರೆ ಹೋಗಲು ಅವಕಾಶವಿಲ್ಲ. ಆದರೆ ಕರ್ತವ್ಯ ಎಂಬ ಪದವೇ ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಎಂಬುದನ್ನು ಸೂಚಿಸುತ್ತದೆ.
ಹಕ್ಕುಗಳನ್ನು ಚಲಾಯಿಸುವ ವ್ಯಕ್ತಿ ಕರ್ತವ್ಯ ಪಾಲನೆಗೂ ಬದ್ಧನಾಗಿರುತ್ತಾನೆ. ತನ್ನ ಕರ್ತವ್ಯಗಳನ್ನು ಪಾಲಿಸದ ವ್ಯಕ್ತಿ ಹಕ್ಕುಗಳನ್ನು ಚಲಾಯಿಸಲು ಯೋಗ್ಯನಾಗುವುದಿಲ್ಲ ಎಂದರು. ಸಿವಿಲ್ ನ್ಯಾಯಾಧೀಶರಾದ ಸಂದೇಶ್, ಟಿಎಲ್ ಸರ್ಕಾರಿ ಅಭಿಯೋಜಕಿ ಎಸ್ ಕುಮುದಿನಿ, ವಕೀಲ ಮಂಜುನಾಥ್, ಗೀತಾ ಇದ್ದರು. ಉದ್ಯಮಿಗಳ ತೇಜೋವಧೆ ಮಾಡಿದ್ದರೆಂದು ಆಪಾದಿಸಿ ವಿವಿಧ ಸಂಘಟನೆಗಳ ಮುಖಂಡರು ಬಿಟಿವಿ ವರದಿಗಾರನ ವಿರುದ್ದ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಉದ್ಯಮಿಗಳ ತೇಜೋವಧೆ ಮಾಡಿದ್ದರೆಂದು ಆಪಾದಿಸಿ ಪ್ರಜ್ಞಾವಂತ ನಾಗರಿಕ ವೇದಿಕೆಯಡಿ ವಿವಿಧ ಸಂಘಟನೆಗಳ ಮುಖಂಡರು, ಮಠಾಧೀಶರು ಬಿಟಿವಿ ವರದಿಗಾರನ ವಿರುದ್ದ ತುಮಕೂರಿನ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಮಾಧ್ಯಮರಂಗ ಜವಾಬ್ದಾರಿ ಸದೃಢ ಸಮಾಜ ನಿರ್ಮಾಣದಲ್ಲಿ ಮಹತ್ವರವಾದದ್ದು. ಸಮಾಜದ ಲೋಪದೋಷ ಎತ್ತಿಹಿಡಿದು ಅಂಕುಡೊಂಕುಗಳನ್ನು ತಿದ್ದಿ ಅಧಿಕಾರಸ್ಥರನ್ನ ಎಚ್ಚರಿಸಿ ಅಶಕ್ತರಿಗೆ ಧ್ವನಿಯಾಗಬೇಕು. ಆದರೆ ಬಿಟಿವಿ ವರದಿಗಾರರು ಪೂರ್ವಾಗ್ರಹ ಪೀಡಿತರಾಗಿ ಕೆಲ ಉದ್ಯಮಿಗಳ ತೇಜೋವಧೆ ಮಾಡಿದ್ದಾರೆ ಎಂದು ಮುಖಂಡರು ಆಪಾದಿಸಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಈ ತಿಂಗಳ ಎರಡರಂದು ಉದ್ಯಮಿಗಳಾದ ರವಿಶಂಕರ್ ಹೆಬ್ಬಾಗ ಹಾಗೂ ನಾಗೇಶ್ ಬಾವಿಕಟ್ಟಿ ಅವರ ಮೇಲೆ ಬಿಟಿವಿ ವರದಿಗಾರ ವಾಗೇಶ್ ಪೂರ್ವ ನಿಯೋಜಿತರಾಗಿ ರಾಜಕೀಯ ಚಿತಾವಣೆಯಿಂದ ನಿಂದಿಸಿ ಹಲ್ಲೆ ಮಾಡಿದ್ರು. ಈ ಅಹಿತಕರ ಘಟನೆ ನಡೆಸಬಾರದಿತ್ತು ಎಂದರು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಹಾಗೂ ಪತ್ರಿಕಾ ರಂಗದಲ್ಲಿ ಎಡವತ್ತಾದರೆ ಅದು ರಾಷ್ಟದ್ರೋಹವಾಗುತ್ತದೆ. ಅಂತಹ ಅಚಾತುರ್ಯಗಳಿಗೆ ಅವಕಾಶವಾಗದಂತೆ ಎಲ್ಲರೂ ನಡೆದುಕೊಳ್ಳಬೇಕು. ಇಂತಹವುಗಳಿಗೆ ಕಡಿವಾಣ ಹಾಕಲು ಪತ್ರಿಕಾ ರಂಗದ ಹಿರಿಯರು ಸಹಕರಿಸಬೇಕು ಎಂದು ಜಿಎಸ್ ಬಸವರಾಜು ವಿನಂತಿಸಿದರು. ಒಂದು ಘಟನೆ ನಿದರ್ಶನ ಅಂತ ಹೇಳಬೇಕಾಗ್ತದೆ. ವಾಕ್ಪುರದಿಂದ ಮೇಲೆ ಪತ್ರಿಕೆಯವರು ಕೂಡ ಸಂಯಮದಿಂದ ಇರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಪತ್ರಿಕಾ ರಂಗ ಹಿಂದೆ ಹೋದ್ರೆ ಇವತ್ತು ಈ ರಾಷ್ಟ್ರದಲ್ಲಿ ರಾಜ್ಯಾಂಗ ಎಲ್ಲೆಲ್ಲ ಹೋಗಿ ಏನೇನ್ ಬೇಕಾದ್ರೂ ಮಾಡಬಹುದು. ಕಡಿವಾಣ ಅಂತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪತ್ರಿಕಾ ರಂಗಕ್ಕೆ. ಆ ಪತ್ರಿಕಾ ರಂಗನ ಎಡವಟ್ಟಾಗಿ ದಾರಿ ತಪ್ಪುವಂತ ಕಾಲದಲ್ಲಿ ಏನಾಗಬೇಕು ಅಂತಕ್ಕಂಥದ್ದು ಯೋಚನೆ ಕೂಡ ತಾವು ಯೋಚನೆ ಪತ್ರಿಕೆಯವರಾಗಿರ್ತಕ್ಕಂಥ ತಾವು ಕೂಡ ಯೋಚನೆ ಮಾಡಿ. ನಾವು ತಪ್ಪು ಮಾಡಿದಾಗ ನೀವೆಲ್ಲ ತಿಂತಕ್ಕಂಥ ಶಕ್ತಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು, ಆ ಶಕ್ತಿ ನಾವು ದುರುಪಯೋಗ ಮಾಡ್ಕೊಂಡ್ರೆ ಏನಂತಕ್ಕಂಥದ್ದು ಮನೆ ವಾಟ್ಸಪ್ನಲ್ಲಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮಾಧ್ಯಮ ಸುದ್ದಿ ಮಾಧ್ಯಮದ ಮಿತ್ರ ಕಾಲ್ನಲ್ಲಿ ಒದಿತಕ್ಕಂಥದ್ದು ನೋಡಿದ್ರೆ ಬಹಳ ಅಸಹ್ಯಕರವಾಗಿರ್ತಕ್ಕಂಥ ಘಟನೆ ಆಯಿತು ಅಂತಕ್ಕಂಥದ್ದು ನಮಗೆಲ್ಲ ಭಾಸವಾಗ್ತದೆ. ಉದ್ಯಮಿಗಳ ತೇಜೋವಧೆ ಮಾಡಿದ ವರದಿಗಾರ ಹಾಗೂ ಬಿಟಿವಿ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಮೀನಹಳ್ಳಿ ಮಠದ ಶಿವಪಂಚಾಕ್ಷರಿ ಸ್ವಾಮೀಜಿ, ಗೋಡೆಗೆರೆ ಮಠದ ಮೃತ್ಯುಂಜಯ ಸ್ವಾಮೀಜಿ, ಬೆಳ್ಳಾವಿ ಕಾರದ ಮಠದ ಕಾರದ ವೀರಬಸವ ಸ್ವಾಮೀಜಿ, ರುದ್ರಮುನಿ ಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಭಾಗವಹಿಸಿದರು. ಗಾಂಧೀಜಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಸ್ವಾಮೀಜಿಗಳು ಪ್ರತಿಭಟನಾ ಸಭೆ ಉದ್ಘಾಟಿಸಿದರು. ಎಲ್ಲಾ ಪ್ರತಿಭಟನಾಕಾರರು ಕಪ್ಪು ಪಟ್ಟಿ ಧರಿಸಿದರು. ಮಾಜಿ ಶಾಸಕ ವೀರಭದ್ರಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಶೇಖರ್ ಬಾಬು, ಬಿಜೆಪಿ ಮುಖಂಡ ಜಿಎಸ್ ಬೆಟ್ಟಸ್ವಾಮಿ, ನಗರಪಾಲಿಕೆ ಸದಸ್ಯ ಕರುಣಾರಾಧ್ಯ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸ್ನೇಹ್ ನಂದೀಶ್, ಮುಖಂಡರಾದ ಪ್ರೊಫೆಸರ್ ಚಂದ್ರಕಾಂತ್, ಹನುಮಂತರಾಯಪ್ಪ, ವೇಣುಗೋಪಾಲ್, ತಾತಾ ಅಶೋಕ್ ಕುಮಾರ್, ಅಯಾಜ್ ಅಹಮದ್, ಬಾವಿಕಟ್ಟೆ ಗಣೇಶ್ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ಗುಬ್ಬಿ ಕ್ಷೇತ್ರದ ಜೆಡಿಎಸ್ ಭದ್ರಕೋಟೆ ಚಿತ್ರ ಮಾಡಲು ಬಿಜೆಪಿ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಹೇಳಿದರು. ಜೆಡಿಎಸ್ ಭದ್ರಕೋಟೆಯನ್ನ ಚಿತ್ರಗೊಳಿಸಲು ಕಾರ್ಯಕರ್ತರುಗಳ ಪಡೆಯನ್ನ ಸಿದ್ದಗೊಳಿಸಬೇಕಾಗಿದೆ ಎಂದು ಬಿಜೆಪಿ ಮುಖಂಡ ಎಸ್ಜಿ ದಿಲೀಪ್ ಕುಮಾರ್ ಕರೆ ನೀಡಿದರು. ಗುಬ್ಬಿಯಲ್ಲಿ ಬಿಜೆಪಿ ಆಯೋಜಿಸಿದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ಬದಲಾವಣೆ ತರುವ ಮನಸ್ಸು ಮತದಾರರಲ್ಲಿ ಬಂದಿದೆ ಎಂದರು. ನನ್ನನ್ನ ಗುಬ್ಬಿ ತಾಲೂಕಿನಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಲು ಸೂಚಿಸಿದ್ದಾರೆಂದು ಹೇಳಿ ತಾಲೂಕಿನಲ್ಲಿ ಹೇಮಾವತಿ ನೀರು ಹರಿದರೂ ಕೆಲ ಭಾಗಗಳಿಗೆ ಹರಿದಿಲ್ಲ ಎಂದರು. ಗ್ರಾಮಾಂತರ ಪ್ರದೇಶದಲ್ಲಿ ಆಗಿರುವ ಅಭಿವೃದ್ದಿ ನೋಡಿದರೆ ತಾಲೂಕಿನ ಅಭಿವೃದ್ದಿ ಶೂನ್ಯ ಎಂದರು. ಮುಸ್ಲಿಮರು ಬಿಜೆಪಿಗೆ ಓಟು ಹಾಕುವುದಿಲ್ಲ ಎಂಬ ತಪ್ಪು ಭಾವನೆ ಇದೆ. ಆದರೆ ಈ ಬಾರಿ ದಿಲೀಪ್ಗೆ ಮತ ನೀಡುವರೆಂದು ಮೊಹಮ್ಮದ್ ನೂರುಲ್ಲಾ ತಿಳಿಸಿದ್ರು. ಅವರಿಗೆ ಟಿಕೆಟ್ ಕೂಡ ಲೆಕ್ಕಕ್ಕೆ ಬರಬೇಕಾಗ್ತದೆ. ಸರ್ವೆ ಮಾಡಿದಾಗ ಸರ್ವೆ ಕೇಳ್ತಾರೆ, ನಾರಾಯಣನ ಬಾಮಣ್ಣ ಇನ್ನೊಬ್ಬರನ್ನ ಕೇಳಿದಾಗ ಏನಾಗಿದೆ ಈ ತಾಲೂಕಿನಲ್ಲಿ, ಯಾರು ಹೋರಾಟ ಮಾಡ್ತಾರೆ, ಯಾರು ನಾಟಕ ಆಡ್ತಾರೆ, ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಇನ್ನೊಂದು ಕ್ಷೇತ್ರ ಗೆಲ್ಲಕ್ಕೋಸ್ಕರ ನಾವು ಈ ಕ್ಷೇತ್ರ ತ್ಯಾಗ ಮಾಡಕ್ ರೆಡಿ ಇಲ್ಲ ಅಂತ ನಾನು ನಿಜವಾಗ್ಲೂ ನೇರವಾಗಿ ನಮ್ಮ ರಾಜ್ಯ ನಾಯಕರಿಗೆ ಅವ್ರು ನಿಷ್ಠೂರಾದ್ರೂ ಪರವಾಗಿಲ್ಲ ಅಂತ ನೇರವಾಗಿ ನಾನು ಹೇಳಿದೆ. ಯಾಕೆಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಮ ತಾಲೂಕು ಹೆಂಗೆ ಅಂದ್ರೆ ಒಂಥರ ಜೋಕರ್ ಮಾಡ್ಕೊಂಡ್ಬಿಟ್ಟಿದೆ.
ಏನು ಬಾಳೆ ಸಂಘೆ ನಾವು ದಡಿ ಕೊಟ್ಟು ಅದು ಅಣ್ಣಾಗೋರ್ಗೂ ಬಲಿಯವರೆಗೂ ನಿಲ್ಲಿಸ್ತೀವಲ್ಲ ಹಂಗೆ ನಮ್ಮ ತಾಲೂಕು ಮಾಡ್ಕೊಂಡ್ಬಿಟ್ಟಿವ್ರು. ಯಾಕೆಂದ್ರೆ ಪಕ್ಕದ ತಾಲೂಕರು ಕೊಂಗಲ್ಲಿರ್ಬೋದು, ಸಿರಾಧರ್ ಇರ್ಬೋದು, ತುರುವೇಕೆರೆಯಲ್ಲಿರ್ಬೋದು, ತುಮಕೂರು ಗ್ರಾಮಾಂತರದಲ್ಲಿರ್ಬೋದು, ತಿಪ್ಟೂರು, ಚಿಕ್ಕನಾಗ್ನಳ್ಳಿ ಎಲ್ಲರೂ ಅವರವ್ರ ಅನುಕೂಲಕ್ಕೋಸ್ಕರ ಅವ್ರ ತಾಕತ್ತಿದ್ರೆ ಅವ್ರ ಕ್ಷೇತ್ರದಲ್ಲಿ ಗೆಲ್ಲಿ, ನಮ್ಮ ಕ್ಷೇತ್ರಕ್ಕೆ ಕೈ ಹಾಕಕ್ಕೆ ಹೊರಟಿದ್ರು. ಈ ಕ್ಯಾಂಡಿಡೇಟ್ ಕೊಟ್ರೆ ನನಗೆ ಆ ಜನಾಂಗದ ಇಷ್ಟೋಡಿದೆ, ಈ ಕ್ಯಾಂಡಿಡೇಟ್ ಕೊಟ್ರೆ ಈ ಜನಾಂಗದ ಇಷ್ಟೋಡಿದೆ ಅಂತ. ಹಂಗಾದ್ರೆ ನಾವೇನು ಗುಟ್ಟಿ ತಾಲೂಕ್ದವ್ರು ಬಳೆ ತೊಟ್ಕೊಂಡಿವಿ ಅಂತ ತಿಳ್ಕೊಂಡ್ಬಿಡೋದು ನಮ್ಮ ಪಕ್ಷದವ್ರು. ಹಂಗಾಗಿ ಅವ್ರಿಗೂ ಎಲ್ಲ ಒಂದು ಕಿವಿ ಮಾತು, ನಮ್ಮ ಪಕ್ಷದಲ್ಲಿ ಅವ್ರಿಗೂ ಎಲ್ಲ ಒಂದು ಕಿವಿ ಮಾತು ಏನಂದ್ರೆ ಅವರವ್ರ ಕ್ಷೇತ್ರದಲ್ಲಿ ಅವರವ್ರ ಪ್ರಾಬ್ಲಮ್ ಆಗಿ ಅವರವ್ರ ಕೆಲಸ ಮಾಡ್ಕೊಳ್ಳಿ, ಪಕ್ಕದ ತಾಲೂಕು ಕೈ ಹಾಕಬಾರ್ದು ಅಂತ ಒಂದು. ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತಮ್ಮಲ್ಲಿ ನಿಜಾನಂದ ಮೂರ್ತಿ, ಸಿದ್ದರಾಮಯ್ಯ, ತೊಂಡಪ್ಪ, ನಾಗಣ್ಣ, ಹೊನ್ನೇಗೌಡ, ಶಂಕರಪ್ಪ, ಬಸವರಾಜು, ಚೇತನ್, ಮಧು ಇತರರು ಪಾಲ್ಗೊಂಡಿದ್ರು. ಹೇಮಾವತಿ ನಾಲಾ ಕಾಮಗಾರಿ ನಿರ್ಲಕ್ಷಿಸಿಲ್ಲ, ಕೆಟ್ಟ ರಾಜಕಾರಣಿಗಳು ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಶಾಸಕ ಸುರೇಶ್ ಬಾಬು ಹೇಳಿದ್ದಾರೆ. ಹೇಮಾವತಿ ನಾಲ ಕಾಮಗಾರಿ ವಿಷಯದಲ್ಲಿ ಕೆಲಸ ಮಾಡಿಸುವಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಕೆಲವು ದುಷ್ಟ ರಾಜಕಾರಣಿಗಳ ಅಟ್ಟಹಾಸದ ಪ್ರಚೋದನೆಯಿಂದಾಗಿ ರೈತರು ಭೂಮಿ ಬಿಟ್ಟುಕೊಡದೆ ಕಾಮಗಾರಿ ವಿಳಂಬವಾಗಿದೆ. ಈಗಾಗಲೇ ಗುತ್ತಿಗೆದಾರರ ಟೆಂಡರ್ ರದ್ದು ಮಾಡಿ ಬೇರೆಯವರಿಗೆ ಕೊಡುವ ವ್ಯವಸ್ಥೆ ಮಾಡುತ್ತಿದ್ದು, ಮಾರ್ಚ್ ಅಂತ್ಯದೊಳಗೆ ಸಾಸಲು ಪೆಮ್ಮಲಮ್ಮ ದೇವರ ಕೆರೆಯವರೆಗೂ ನಾಲ ಕಾಮಗಾರಿ ಮುಗಿಸುವುದಾಗಿ ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಮಾತನಾಡಿದ ಶಾಸಕರು, ಹೋರಾಟಗಳು ಇರಬೇಕು, ಬಂದ್ ಮಾಡಲಿ ನಮ್ಮ ವಿರೋಧವಿಲ್ಲ, ಆದರೆ ಅವರನ್ನ ಮನವಿ ಮಾಡಿಕೊಳ್ಳುತ್ತೇವೆ, ಎಲ್ಲರೂ ಕೈಜೋಡಿಸಿ ಭೂಮಿ ಬಿಟ್ಟುಕೊಡಿಸಿದರೆ ಕಳೆದ ಎರಡು ವರ್ಷಗಳಲ್ಲಿಯೇ ನಾಲ ಕಾಮಗಾರಿ ಪೂರ್ಣಗೊಂಡು ಹೇಮಾವತಿ ನೀರು ತಾಲೂಕಿಗೆ ಹರಿಯುತ್ತಿತ್ತು, ಯಾವುದೇ ರೈತರ ತೆಂಗು ಅಡಿಕೆ ಮರಗಳು ನಾಶವಾಗುತ್ತಿರಲಿಲ್ಲ. ಭೂಮಿ ಬಿಟ್ಟುಕೊಟ್ಟು ನಾಲ ಕಾಮಗಾರಿ ಮುಗಿಸಿದರೆ ಇವರ ಅವಧಿಯಲ್ಲಿ ನೀರು ಬರುತ್ತಲ್ಲ ಎಂಬ ದುರುದ್ದೇಶದಿಂದಾಗಿ ಯೋಜನೆ ನೆನೆಗುದಿಗೆ ಬಿದ್ದಿದೆ ಎಂದು ಹೇಳಿದರು. ಇವರ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತಿರುವ ಹೇಮಾವತಿ ನಾಲ ಕಾಮಗಾರಿಯನ್ನ ಆಟದ ವಸ್ತುವಾಗಿ ನೀರಾವರಿ ಕಾಮಗಾರಿ ಸ್ಥಗಿತಗೊಳ್ಳಲು ಕಾರಣರಾಗಿದ್ದಾರೆ ಎಂದು ಆರೋಪಿಸಿದರು. ತಾಲೂಕಿಗೆ ನೀರು ಹರಿಸುವ ವಿಷಯದಲ್ಲಿ ರಾಜಕೀಯ ಮಾಡುವುದನ್ನ ಬಿಟ್ಟಿದ್ದಾರೆ. ಏತ ನೀರಾವರಿಯ ಮೂಲಕ ಐದು ಕೆರೆಗಳಿಗೆ ನೀರು ಹರಿದ ರೀತಿಯಲ್ಲೇ ಉಳಿದ ಕೆರೆಗಳಿಗೆ ನಾಲೆ ಮೂಲಕ ನೀರು ಹರಿಯುತ್ತಿತ್ತು. ಗೋಪಾಲನಹಳ್ಳಿಯಲ್ಲಿ ನಾಲ ಕಾಮಗಾರಿಯ ಪರಿಹಾರವನ್ನ ರೈತರಿಗೆ ವಿತರಿಸಿದಂತೆ ಉಳಿದ ರೈತರಿಗೂ ಅದಾಲತ್ ಮೂಲಕ ಹಣವನ್ನ ವಿತರಣೆ ಮಾಡಲಾಗುತ್ತಿತ್ತು. ಆದರೆ ಕೆಲವರ ರಾಜಕೀಯ ದುಷ್ಟಶಕ್ತಿಗಳು ಜಿಲ್ಲಾಧಿಕಾರಿಗಳೊಂದಿಗೆ ಅದು ಹೇಗೆ ಕೊಡುತ್ತೀರಾ ಎಂದು ತಾಕೀತು ಮಾಡಿದ ಪರಿಣಾಮ ಇವರುಗಳ ಕುತಂತ್ರದಿಂದಾಗಿ ಇಂದು ಈ ಬರದ ಪರಿಸ್ಥಿತಿ ಎದುರಾಗಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಅಧಿಕಾರಿಗಳು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೀವಿ, ಅದನ್ನು ಖಂಡಿತ ಮಾರ್ಚ್ ಎಂಡ್ ಒಳಗೆ ಸಾಸಲು ಪೆಮ್ಮದ್ದನಹಳ್ಳಿವರೆಗೂ ಕೆಲಸ ಮಾಡಲಿಕ್ಕೆ ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಅಂತಂದ್ರೆ ಹೇಳಲಿಕ್ಕೆ ಬಯಸ್ತೇನೆ. ಮಾರ್ಚ್ ಒಳಗಡೆ ಈಗ ಸೋಮವಾರ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ನಡೀತಾ ಇರೋದು ನಿಮ್ಗೆ ಅವಮಾನ ಅನ್ನಿಸ್ತಾ ಇದೆ? ಅವಮಾನ ಅಲ್ಲ, ಅದು ಹೋರಾಟಗಳು ಇರಬೇಕು, ಎಲ್ಲದೂ ಕೂಡ ಹೋರಾಟ ಇರಲೇಬೇಕಾಗುತ್ತೆ. ಅದಕ್ಕೆ ನಾನು ಇದಿಲ್ಲ, ವಿರೋಧ ಏನಿಲ್ಲ, ಮಾತ್ರ ನಾನು ಅವ್ರನ್ನ ಮನವಿ ಮಾಡ್ಕೊಳ್ಳೋದೇನಂದ್ರೆ ಕೆಲಸ ಮಾಡಿಸಿದ್ರೆ ಇಷ್ಟೊತ್ತಿಗೆ ನೀರು ಬಂದು ಇಷ್ಟೊಂದು ತೆಂಗಿನ ಗಿಡ ಹೋಗ್ತಾ ಇರಲಿಲ್ಲ, ಯಾರಿದು ಕೋಣೆ ಅದನ್ನ ಬಿಡಿಸ್ಕೊಡ ಜನಗಳಿಗೆ ಗೊತ್ತಾಗುತ್ತೆ ಅದು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದೇನೇ ಇರಲಿ, ಅದೇನೇ ಅಡೆತಡೆ ಬಂದರೂ ಕೂಡ ಮಾರ್ಚ್ ಒಳಗೆ ನಾವು ಸಾಸ್ತ್ರವರೆಗೂ ಕೆಲಸ ಮಾಡಲಿಕ್ಕೆ ನಾವು. ಅಡೆತಡೆ ಯಾವ ಥರ ಏನೇನಿದೆ ಒಂಚೂರು? ಈಗ ದುಡ್ಡು ರಿಲೀಸ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಈಗ ಮೂರು ಮುಕ್ಕಾಲು ಕೋಟಿನ ಮೂರುವರೆ ಕೋಟಿನ ನಾಲ್ಕು ಕೋಟಿನ ದುಡ್ಡು ಬೇಕು ಅಂತ ಹೇಳಿದ್ದಾರೆ ಸಾಸ್ತ್ರವರೆಗೂ ಕೆಲಸ ಮಾಡಲಿಕ್ಕೆ, ಅದನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಎಮ್ ಡಿ ಅವರು ರೆಡಿ ಆಗಿದ್ದಾರೆ. ಈಗ ಇರ್ತಕ್ಕಂಥ ಕಾಂಟ್ರಾಕ್ಟರ್ ನಾನು ಮಾಡಲಿಕ್ಕಾಗಲ್ಲ, ನನ್ನನ್ನು ವಿಡ್ರಾ ಮಾಡಿ ಅಂತಕ್ಕಂಥದ್ದು ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ, ಅದರಿಂದ ಅವ್ರನ್ನು ಕ್ಯಾನ್ಸಲ್ ಮಾಡಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಡಿ ಕೃಷ್ಣಪ್ಪ ಅವರ ಜೀವನ ಸಾಧನೆ ಕುರಿತ ಸಿಡಿಯನ್ನ ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿ ಬಿಡುಗಡೆ ಮಾಡಿದರು. ಯಾವುದೇ ವ್ಯಕ್ತಿಗಳು ಸಿದ್ದಾಂತವನ್ನ ಇಟ್ಟುಕೊಂಡು ಜೀವನ ಮಾಡಿದರೆ ಮಾತ್ರ ಅವರು ಜನನಾಯಕರಾಗಿ ಬದುಕಲು ಸಾಧ್ಯ ಎಂದು ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಗೂರು ಗೇಟಿನ ಅನುಭವ ಮಂಟಪದಲ್ಲಿ ಎಚ್ಡಿ ಕೃಷ್ಣಪ್ಪನವರ ಜೀವನ ಸಾಧನೆಯ ಭರವಸೆಯ ಬೆಳಕು ಸಿಡಿ ಬಿಡುಗಡೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಗಳು ಕೇವಲ ಆಶ್ವಾಸನೆಗಳನ್ನು ಕೊಡುವ ಬದಲು ಕೆಲಸವನ್ನ ಮಾಡಿದಾಗ ಮಾತ್ರ ಜನ ಬೆಲೆ ಕೊಡುತ್ತಾರೆ, ಇಲ್ಲದೆ ಹೋದರೆ ಅವರಿಗೆ ಬೆಲೆ ಸಿಗುವುದಿಲ್ಲ ಎಂದರು. ಒಮ್ಮೆ ಜನರ ಮುಂದೆ ವಾಗ್ದಾನವನ್ನ ನೀಡಿದ ಮೇಲೆ ಹಾಗೆ ನಡೆದುಕೊಂಡಲ್ಲಿ ಮಾತ್ರ ಅವರಿಗೆ ಸಮಾಜದಲ್ಲಿ ಗೌರವ ಸಿಗುತ್ತದೆ.
ಮುಂದಿನ ದಿನದಲ್ಲಿ ಚುನಾವಣೆ ಹತ್ತಿರ ಬರುತ್ತಿದೆ. ರಾಜ್ಯದಲ್ಲಿ ಗುಬ್ಬಿಯನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಸಾರ್ವಜನಿಕರು ಮುಂದಾಗಬೇಕು. ಈ ಬಾರಿ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಣ, ಮದ್ಯ ಅಥವಾ ಇನ್ನಿತರೆ ಯಾವುದೇ ವಸ್ತುಗಳನ್ನು ಮತದಾರರು ಪಡೆಯದೆ ಮತದಾನ ಮಾಡಿ ಉತ್ತಮ ವ್ಯಕ್ತಿಯನ್ನ ಆರಿಸಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಸಮಾಜ ಕಾಯ್ತಾ ಇದೆ, ನೋಡ್ತಾ ಇದೆ ಸಮಾಜ. ಯಾರಾದರೂ ಪುಣ್ಯಾತ್ಮ ದೇಶ ಆಳ್ತಾರ, ಯಾರಾದರೂ ಪ್ರಾಮಾಣಿಕರು ಸತ್ಯವಂತರು ನ್ಯಾಯವಂತರು ಈ ದೇಶವನ್ನು ಆಳಿ ಈ ಸಮಾಜವನ್ನು ಸುಧಾರಣೆ ಮಾಡ್ತಾರ ಅಂತ ಕಾಯ್ತಾ ಇದೆ ಸಮಾಜ. ಇದು ಗಮನಿಸಬೇಕು. ಇಡೀ ರಾಜಕಾರಣಿಗಳು ಎಲ್ಲರನ್ನು ಧಾರ್ಮಿಕರಂತವರು ರಾಜಕಾರಣಿಗಂತವರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲೂ ಸಹಿತ ಆ ಸಮಾಜ ಮುಗ್ಧ ಜನ ಸ್ವಲ್ಪ ಇಷ್ಟು ಪಟ್ಟು ನ್ಯಾಯ ಧರ್ಮ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂತ ಇಡೀ ಸಮಾಜ ಅಪೇಕ್ಷೆ ಪಡ್ತಾ ಇದೆ ಉತ್ತಮವಾದ ರಾಜಕಾರಣ. ಈಗ ಜನ ಯಾರನ್ನೂ ಒಪ್ತಾ ಇಲ್ಲ, ನೀವು ಗಮನಿಸ್ಬೋದು. ಎಲ್ಲೋ ಒಂದು 10% ಒಪ್ಬೋದಂತೆ. ಯಾವ ಅವ್ರ ಜೊತೆಲಿರೋ ಜನನೇ ಆಶ್ಚರ್ಯ ಪಡಬೇಕು ಅಂದ್ರೆ ಇವತ್ ಯಾರ್ಯಾರ ರಾಜಕಾರಣಿಗಳ ಜೊತೆ ಬಹಳಷ್ಟು ಜನ ಇರಲ್ಲ. ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಡಿ ಕೃಷ್ಣಪ್ಪ ಮಾತನಾಡಿ, ನಾನು ಜಿಲ್ಲಾ ಪಂಚಾಯಿತಿಯಲ್ಲಿ ಗೆದ್ದ ಕೂಡಲೇ ಹಲವು ಕನಸುಗಳನ್ನು ಇಟ್ಟುಕೊಂಡು ಕ್ಷೇತ್ರಕ್ಕೆ ಬಂದವನು. ಆದರೆ ಪ್ರತಿಯೊಂದು ಕೆಲಸ ಮಾಡಲು ಮುಂದೆ ಬಂದಲ್ಲಿ ಯಾರಾದರೂ ಅಡ್ಡಿ ಮಾಡುತ್ತಲೇ ಬಂದಿದ್ದಾರೆ. ಕಡಬದಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ಹಾಗೂ ಸುಂದರ ಉದ್ಯಾನವನ ಮಾಡಲು ಹೊರಟ್ರೆ ಅದಕ್ಕೆ ನೂರಾರು ವಿಘ್ನಗಳು ಬಂದವು. ಅದಕ್ಕೆ ಕಲ್ಲು ಹಾಕುವ ಕೆಲಸ ಮಾಡುತ್ತಾರೆ ಎಂದು ಆರೋಪಿಸಿದರು. ಸಮಾಜಕ್ಕೆ ನನ್ನಿಂದ ಏನಾದರೂ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಗಡಿಭಾಗದಿಂದ ಹಿಡಿದು ಎಲ್ಲಾ ಭಾಗದಲ್ಲಿಯೂ ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆಯಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದೇನೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನ ಸನ್ಮಾನ ಮಾಡಲಾಗಿದೆ ಎಂದರು. ಟಿಕೆಟ್ಗಾಗಿ ನಾನು ಯಾರ ಮನೆ ಬಾಗಿಲಿಗೆ ಅಲೆಯುವುದಿಲ್ಲ. ಜನರ ಸೇವೆ ಮಾಡುವುದು ನನ್ನ ಗುರಿ ಅಷ್ಟೇ. ಸುಳ್ಳುಗಳನ್ನು ಹೇಳುತ್ತಾ ತಿರುಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದರು. ಎಲ್ಲೋ ಒಂದ್ ಕಡೆ ಮೋಸ ಆಯ್ತು, ಇನ್ನೊಂದ್ ಕಡೆಗೆ ಹೋಗ್ಬೇಕಾಯ್ತು. ಅನಿವಾರ್ಯತೆ ಇಲ್ಲದೇ ಇದ್ರು ಕೂಡ ಸಂದರ್ಭ ನಮಗೆ ಬಹಳ ಆ ಒಂದು ಇದರಲ್ಲಿ ನಾನು ಜಯವನ್ನು ನಾನು ಬೆಳೆಸಿದ್ದ ಏನಾದ್ರೂ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ ಸಾಧ್ಯವೋ ಇದರಿಂದ ಅಂತ ಯೋಚನೆ ಮಾಡ್ಕೊಂಡು ಕಾಲಿಟ್ಟೆ. ಆದ್ರೆ ನಾನು ಒಬ್ಬ ಚೀಫ್ ಕನ್ಸಾಫ್ ಸಾರ್ ಇದ್ದಾಗ ಜಿಲ್ಲಾ ಪಂಚಾಯತ್ನಲ್ಲಿ ಒಂದೊಂದು ಜಿಲ್ಲಾ ಪರಿಷತ್ ಕ್ಷೇತ್ರಕ್ಕೆ ಕಡಿಮೆ ಅಂತಲೂ ಒಂದು 1 crore ಕೊಡ್ತಿದ್ದು ನನಗೆ ಗೊತ್ತಿತ್ತು. ಬಟ್ ಈ ಒಳಗೆ ಹೋದ ನನಗೆ ಗೊತ್ತಾಯಿತು, ಜಿಲ್ಲಾ ಪಂಚಾಯತ್ ಕ್ಷೇತ್ರದ ನಿಧಿ ಒಬ್ಬ ಸದಸ್ಯರಿಗೆ 1 crore ಲಕ್ಷ ಅಂತ ಅಂದಮೇಲೆ ಕ್ಷೇತ್ರದ ಮತದಾರರಿಗೆ ವಿಷ ಕುಡಿಸೋಪ ಸಾಕಾಗಲ್ಲ ಅಂತ ಗೊತ್ತಾಗಿ ಜನಗಳನ್ನು ನಾನೇ ಬಯಸ್ಕೋಬೇಕಪ್ಪ ಅಂತ ನನ್ನ ಸ್ವಂತ ದುಡ್ಡಿನ ಕಲ್ಕೊಂಡು ಅಟ್ಲೀಸ್ಟ್ ನನ್ನ ಕ್ಷೇತ್ರ ಬೆಳಕಾಗಲಿ, ಅಟ್ಲೀಸ್ಟ್ ಸಾಯಂಕಾಲದಲ್ಲಿ ಜನಗಳು ಕಣ್ಕಾಣ್ತಾರೆ, 60 crore ಕೆಲಸ ಜನಗಳಿಗೆ ಕಣ್ಕಾಣಲ್ಲ, ಕಾರ್ಯಕ್ರಮ ಕಟ್ಬಿಟ್ಟು ಓಡ್ತಾರಲ್ಲ, ಹಾಗಾಗಿ ಆಗ್ಲಿ ಅಂತ ಒಂದು ಆ ಲೈಫ್ಗಳನ್ನ ನಾನು ನಮ್ಮೂರಿಗೆ ಏನ್ ಮಾಡಿದ್ನೋ ಅದೇ ಫೆಸಿಲಿಟೀಸ್ ಅನ್ನ ನಾನು ಎಕ್ಸ್ಚೇಂಜ್ ಮಾಡಿದೆ ನನ್ನ ಹೋಬಳಿಗೆ. ಸೊ ಹಾಗಾಗಿ ಈಗ ಮುಂದಿನ ಭಾಗಕ್ಕೆ ನಾನು ಬರೋದಾದ್ರೆ ನನ್ನದೇ ಆದಂತ ಕಲ್ಪನೆ ಇದೆ ಈ ತಾಲೂಕಿಗೆ. ನನಗೆ ಅವಶ್ಯಕತೆ ಇಲ್ಲ, ರಾಜಕೀಯ ಅವಶ್ಯಕತೆ ಇರಲಿಲ್ಲ. ಆದರೆ ಒಬ್ಬ ಸಿಟಿಜನ್ ಆಫ್ ಇಂಡಿಯಾ, ಒಬ್ಬ ಎಜುಕೇಟೆಡ್ ಪರ್ಸನ್ ಆಫ್ ದಿ ಕಂಟ್ರಿ, ವಿವೇಕಾನಂದ ಹೇಳ್ತಾರೆ ಯಾವಾಗ ನಿಮಗೆ ರೆಸ್ಟ್ ಅಂತ ಅಂತಂದ್ರೆ ದಿ ಲಾಸ್ಟ್ ಮಿನಿಟ್ ಆಫ್ ದ ಫ್ಯೂನರಲ್ ಅಂತ ಹೇಳ್ತಾರೆ. ಸಾವಿನ ಕೊನೆಯ ಕ್ಷಣ ನಂತರ ನಿಮಗೆ ವಿಶ್ರಾಂತಿ ಅಂತ ಹೇಳ್ತಾರೆ. ಈಗ ನಾನು ಎಷ್ಟೋ ಜನ ಎಲ್ಲ ಹೋದ್ರೆ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್, ಶಾಲಾ ಆಡಳಿತಾಧಿಕಾರಿ ಸುರೇಶ್, ಶಿಕ್ಷಕ ರಾಜಣ್ಣ, ನಿವೃತ್ತ ಶಿಕ್ಷಕ ಕರಿಯಪ್ಪ ಇನ್ನಿತರರು ಹಾಜರಿದ್ದರು. ಮಾಗಡಿಯಲ್ಲಿ ರೋಟರಿ ಸಂಸ್ಥೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡದ ತಪಾಸಣೆ ಏರ್ಪಡಿಸಿತ್ತು. ಮಾಗಡಿಯಲ್ಲಿ ರೋಟರಿ ಸಂಸ್ಥೆ ಡಾಕ್ಟರ್ ಶಂಕರ ಲಿಂಗಯ್ಯರವರ ನೇತೃತ್ವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಹಾಗೂ ವಿವಿಧ ರೋಗಗಳ ತಪಾಸಣೆಯನ್ನ ನಡೆಸಲಾಯಿತು. ರೋಟರಿ ಮಾಗಡಿ ಸೆಂಟ್ರಲ್ನ ಮುಖ್ಯಸ್ಥ ಶಿವಕುಮಾರ್ ಮಾತನಾಡಿ, ನಮ್ಮ ರೋಟರಿ ಸಂಸ್ಥೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಇಂದು ಸಹ ತಾಲೂಕಿನ ಜನತೆ ಸಕ್ಕರೆ ಕಾಯಿಲೆ ಹಾಗೂ ರಕ್ತದೊತ್ತಡದಿಂದ ಬಳಲುತ್ತಿರುವವರಿಗೆ ಅನುಕೂಲವಾಗಲೆಂದು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ಖ್ಯಾತ ವೈದ್ಯರ ಮುಖಾಂತರವೇ ನಡೆಸುತ್ತಿದ್ದೇವೆ ಎಂದರು. ಎರಡವರ ವರ್ಷದಿಂದ ರೋಟರಿ ಮಾಗಡಿ ಸೆಂಟ್ರಲ್ ಸಂಸ್ಥೆಯಿಂದ ಅನೇಕ ಉಚಿತ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಹೀಗೆ ಸುಮಾರು ಹೃದಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ, ಈಗ ಮೇಧಮೋಹದ ತಪಾಸಣೆ ಕೂಡ ಇವತ್ತು ಒಪ್ಪಿಕೊಂಡಿದ್ದೀವಿ.
ರೋಟರಿ ಮಾಗಡಿ ಸೆಂಟರ್ನಿಂದ. ಇದರಿಂದ ಸುಮಾರು ನಮ್ಮ ಮಾಗಡಿಯಲ್ಲಿ ಬಡಜನತೆ ಹಾಗೂ ಕೆಳಮಟ್ಟದ ಜನಾಂಗದವರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಸುಮಾರು ನಮ್ಮ ಮಾಗಡಿಯಲ್ಲಿ ಒಂದು 150-300 ಜನಗಳಿಗೆ ಒಂದು ಮಧ್ಯಮವಾದ ಚಿಕಿತ್ಸೆ ಮತ್ತು ಬೇಬಿ ಚಿಕಿತ್ಸೆಯನ್ನು ನಾವು. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ನಾಗೇಶ್, ಕಾರ್ಯದರ್ಶಿ ಲಕ್ಷ್ಮೀ ಪ್ರಸಾದ್, ಖಜಾಂಚಿ ವೇಣುಗೋಪಾಲ್, ಡಾ ಮಂಜುನಾಥ್, ದಕ್ಷಿಣಮೂರ್ತಿ ಹಾಗೂ ರೋಟರಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕಿನ ಅವರೇಹಳ್ಳಿಯಲ್ಲಿ ಸಾವನ್ನಪ್ಪಿದ ಕಾಡಾನೆ ಸಿದ್ದನ ಪುಣ್ಯಾರಾಧನೆ ನಡೆಯಿತು. ಗ್ರಾಮಸ್ಥರು, ಪ್ರಾಣಿ ಪ್ರಿಯರು ಸಿದ್ದನಿಗೆ ನಮನ ಸಲ್ಲಿಸಿದರು. ಕಳೆದ ವರ್ಷ ಮಾಗಡಿ ತಾಲೂಕಿನ ಮಂಚನಬೆಲೆ ಜಲಾಶಯದ ತಪ್ಪಲಿನಲ್ಲಿರುವ ಅವರೇಹಳ್ಳಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದ ಕಾಡಾನೆ ಸಿದ್ದನ ಪ್ರಥಮ ವರ್ಷದ ಪುಣ್ಯಾರಾಧನೆಯನ್ನ ಬೆಂಗಳೂರಿನ ಲಲಿತಾ ಸವಿಕಿರಣ್ ಟ್ರಸ್ಟ್ ಮತ್ತು ಪ್ರಾಣಿ ಪ್ರಿಯರು ಹಾಗೂ ವೀರೇಗೌಡನ ದೊಡ್ಡಿಯ ಜಗದೀಶ್ ನೇತೃತ್ವದಲ್ಲಿ ಆಚರಿಸಲಾಯಿತು. ಹತ್ತಾರು ಯುವಕರು ಕಾಡಾನೆ ಸಿದ್ದನ ಭಾವಚಿತ್ರ ಹಿಡಿದು ಹೋಮ ಹವನ ನಡೆಸಿ ಸಿದ್ದನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು. ಸಿದ್ದನಿಗೆ ಹಾರೈಕೆ ಮಾಡುತ್ತಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಲಲಿತ ಕಿರಣ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಟ್ರಸ್ಟ್ನ ಎಸ್ಜೆ ಕಿರಣ್ ಮಾತನಾಡಿ, ನಾವು ಕಳೆದ ವರ್ಷ ಸರ್ಕಾರದಿಂದ ಸಿದ್ದನನ್ನ ಆರೈಕೆ ಮಾಡಬೇಕೆಂದು ಹೋರಾಟ ಮಾಡಿದ್ವು. ಕೊನೆಗೆ 53ನೇ ದಿನಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಚಿಕಿತ್ಸೆ ಕೊಡಲು ಮುಂದಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಾಡಾನೆ ಸಿದ್ದ ನಿಧನ ಹೊಂದಿದ. ನಮ್ಮ ಬೆಂಗಳೂರಿನಲ್ಲಿ 1 ಕೋಟಿ ಜನಸಂಖ್ಯೆ ಹೊಂದಿದ್ದು ಇಂತಹ ಅರಣ್ಯ ಪ್ರದೇಶ ರಾಷ್ಟದಲ್ಲಿ ಎಲ್ಲಿಯೂ ಸಹ ಇಲ್ಲ. ಸರ್ಕಾರ ನಮ್ಮ ರಾಜ್ಯದಲ್ಲಿ ಅರಣ್ಯ ಸಂರಕ್ಷಣೆ ಮಾಡಿ ಕಾಡು ಪ್ರಾಣಿಗಳನ್ನು ಉಳಿಸುವಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ನಿರ್ಭಯ ಆಫ್ ಇಂಡಿಯನ್ ಜಂಗಲ್ಸ್ ಅಂತ ನಾನು ಇದನ್ನ ಕರಿತೀನಿ. ಯಾಕಂದ್ರೆ ಅಲ್ಲಿ ನಿರ್ಭಯ ಅನ್ಬಿಟ್ಟು ಒಂದು ಡೆಲ್ಲಿಲಿ ಒಂದು ಹುಡುಗಿಗೆ ಇದಾಗ್ಬಿಟ್ಟು ಫುಲ್ ಜಗತ್ಗೆ ಗೊತ್ತಾಯ್ತು. ಕಾಡು ಪ್ರಾಣಿಗಳಲ್ಲಿ ಸಿದ್ದಾಯ ಅದೇ ಎಕ್ಸಾಂಪಲ್, ನಿರ್ಭಯ ತರನೆ. ಇದು ನಮ್ಮ ಇಂಡಿಯಾ ಕಾಡಾಗ್ಲಿ ಇಲ್ಲ ಜಗತ್ ಕಾಡಾಗ್ಲಿ ಇದು ದೊಡ್ಡ ಎಕ್ಸಾಂಪಲ್. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಷ್ಟೇ ಸಿದ್ದಾನ ಒಂದು ಎಕ್ಸಾಂಪಲ್ ತರ ತಗೊಂಡು ಇನ್ನ ಮುಂದೆ ಈ ತರ ಸಿದ್ದ ತರ ಯಾವುದೇ ಕಾಡನಿಗೆ ಇಲ್ಲ ಯಾವುದೇ ಕಾಡು ಪ್ರಾಣಿಗಳಿಗೆ ಇದರ ಆಗದಿರ ನೋಡ್ಕೊಳೋದು ನಾವು ಇವ್ರನ್ನ ಮನಂತಿ ಮಾಡ್ಕೊಂತೀವಿ. ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆ ನಮ್ಮ ಪಬ್ಲಿಕ್ ಆದ್ರೂ ನಮಗೂ ಅದ್ರದ್ದು ಒಂದು ಜವಾಬ್ದಾರಿ ಇದೆ. ನಾವು ನಮ್ಮ ಕೈಲಿ ಏನೇ ಆದರೂ ಸಪೋರ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ. ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಹೆಹೆಚ್ ಬಸವರಾಜು ಮಾತನಾಡಿ, ಮಂಚನಬೆಲೆ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ಕಾಡಾನೆ ಸಿದ್ದನ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಸಿದ್ದನ ಸಾವಿಗೆ ಕಾರಣವಾಯಿತು. ಅರಣ್ಯ ಇಲಾಖೆ ಮಾಡಬೇಕಾದ ಪುಣ್ಯಾರಾಧನೆಯನ್ನ ಪ್ರಾಣಿ ಪ್ರಿಯರು ಸ್ಥಳೀಯರು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಅರಣ್ಯ ಇಲಾಖೆ ಮಾಡಬೇಕಾಗಿರತಕ್ಕಂತ ಜವಾಬ್ದಾರಿ ಇವತ್ತು ಸಂಘ ಸಂಸ್ಥೆಗಳು ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ನೀವು ಎಷ್ಟು ಗಮನ ಹರಿಸಬೇಕು ಅಂತೇಳಿ ಅಧಿಕಾರಿಗಳೊಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಸಾಕಷ್ಟು ಪ್ರಾಣಿಗಳು ತೀರೋಗಿದ್ದಾವೆ. ನಿಮ್ಮ ಬೇಜವಾಬ್ದಾರಿಯಿಂದ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಾಕಷ್ಟು ಪ್ರಾಣಿಗಳು ಅನಾಹುತ ಆಗಿದೆ. ಅಂತ ಒಂದು ಅನಾಹುತ ಆದಂತಹ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಮೆಂಚಿಂಬೆಲೆ ವ್ಯಾಪ್ತಿಯಲ್ಲಿ ಈ ಭಾಗದ ನಮ್ಮೆಲ್ಲ ಜಗದೀಶು ಮತ್ತೆ ಸಿದ್ದಲಿಂಗೇಶು ಮತ್ತೆ ನಮ್ಮ ಬಿಜೆಪಿ ಮುಖಂಡ ಎಂಜಿ ರಂಗಧಾಮಯ್ಯ, ಲಲಿತಾ ಸವಿಕಿರಣ್ ಟ್ರಸ್ಟ್ನ ಸವಿತಾ ಭರಮಗೌಡ, ಗೋವಿಂದ ಶೆಟ್ಟಿ, ದೇವ್ ಪ್ರತೀಕ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.